ಸ್ನೇಹಿತರೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟೆಕ್ನಿಕಲ್ ತಪಸ್ವಿ ಯೂಟ್ಯೂಬ್ ಚಾನಲ್ ನಾನು ವಿಕ್ರಮ್ ಸ್ನೇಹಿತರೆ ಆಧಾರ್ ಕಾರ್ಡ್ ಎಂಬುದು ಭಾರತದ ಪ್ರಮುಖ ದಾಖಲಾತಿಗಳಲ್ಲಿ ಒಂದಾಗಿದೆ ಹೀಗಾಗಿ ಪ್ರತಿಯೊಬ್ಬ ಭಾರತೀಯನು ಕೂಡ ಆಧಾರ್ ಕಾರ್ಡ್ ಹೊಂದುವುದು ಒಂದು ಆದ್ಯ ಕರ್ತವ್ಯವಾಗಿದೆ ಹಾಗಾಗಿ ಸ್ನೇಹಿತರೆ ಇನ್ನು ಕೂಡ ಭಾರತದಲ್ಲಿ ಅಧಿಕ ಮಂದಿ ಆಧಾರ್ ಕಾರ್ಡ್ ಗೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ಹೊಸ ಆಧಾರ್ ಕಾರ್ಡ್ ನ ಪಡ್ಕೊಂಡಿಲ್ಲ ನೀವು ಬಹಳಷ್ಟು ಕಡೆ ವಿಚಾರಿಸಿದಾಗ ಹೊಸ ಆಧಾರ್ ಕಾರ್ಡ್ ಗೆ ಅರ್ಜಿ ಸಲ್ಲಿಸುವುದು ಬಹಳಷ್ಟು ಕಷ್ಟ ಎಂಬ ವಿಷಯವನ್ನು ನೀವು ತಿಳ್ಕೊಂಡು ಹೀಗಾಗಿ ಇವತ್ತಿನ ವಿಡಿಯೋದಲ್ಲಿ ಕೇವಲ ನಮ್ಮ ಸಂಬಂಧಿಕರ ಆಧಾರ್ ಕಾರ್ಡ್ ಅನ್ನು ದಾಖಲಾತಿಯಾಗಿ ಇಟ್ಟುಕೊಂಡು ಹೇಗೆ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಸ್ವತಃ ನಾವೇ ಸಲ್ಲಿಸಬಹುದು ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸಲಿದ್ದೇನೆ ಸ್ನೇಹಿತರೆ ಹೀಗೆ ಹೆಚ್ಚಿನ ಉಪಯುಕ್ತ ವಿಡಿಯೋಗಳನ್ನು ನೋಡಲು ನಮ್ಮ ಟೆಕ್ನಿಕಲ್ ತಪಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಮೊದಲಿಗೆ ಆಧಾರ್ ಕಾರ್ಡ್ ನ ಒಂದು ಅಫಿಷಿಯಲ್ ವೆಬ್ಸೈಟ್ ಗೆ ಭೇಟಿ ನೀಡಬೇಕು ಈ ವೆಬ್ಸೈಟ್ ಲಿಂಕ್ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನೀವು ಯೂಸ್ ಮಾಡ್ಕೊಂಡು ಈ ವೆಬ್ಸೈಟ್ ಗೆ ಭೇಟಿ ನೀಡಬಹುದು ಈ ವೆಬ್ಸೈಟ್ ಗೆ ಭೇಟಿ ನೀಡಿದ ನಂತರ ಹೀಗೆ ಸ್ಕ್ರಾಲ್ ಡೌನ್ ಮಾಡಿದ್ರೆ ನೀವು ಇಲ್ಲಿ ಗಮನಿಸ್ತಾ ಇರಬಹುದು ಬುಕ್ ಅಪಾಯಿಂಟ್ಮೆಂಟ್ ಅಂತ ಒಂದು ಆಪ್ಷನ್ ಸಿಗುತ್ತೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಸೆಲೆಕ್ಟ್ ಸಿಟಿ ಆರ್ ಲೊಕೇಶನ್ ಅಂತ ಇದೆ ನಿಮ್ಮ ಹತ್ತಿರದ ಸಿಟಿ ಅಥವಾ ಲೊಕೇಶನ್ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ನಂತರ ಪ್ರೊಸೀಡ್ ಟು ಬುಕ್ ಅಪಾಯಿಂಟ್ಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರದ ಪೇಜ್ ನಲ್ಲಿ ಒಂದು ಮೂರು ಆಪ್ಷನ್ ಗಳ ನೀವು ಇಲ್ಲಿ ಗಮನಿಸ್ತಾ ಇರಬಹುದು ಆಧಾರ್ ಅಪ್ಡೇಟ್ ಕ್ರಿಯೇಟ್ ನ್ಯೂ ಆಧಾರ್ ಮ್ಯಾನೇಜ್ ಅಪಾಯಿಂಟ್ಮೆಂಟ್ಸ್ ಎಂಬ ಮೂರು ಆಪ್ಷನ್ನ ಕಾಣ್ತಾ ಇದರಲ್ಲಿ ನ್ಯೂ ಆಧಾರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಕೆಳಗೆ ಕಾಣ್ತಿರುವ ಕ್ಯಾಪ್ಚರ್ನ ಎಂಟರ್ ಮಾಡಿಕೊಂಡು ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ನಿಮ್ಮ ಮೊಬೈಲ್ಗೆ ಬಂದಿರುವ ಓ ಟಿ ಪಿಯನ್ನು ಎಂಟರ್ ಮಾಡಿಕೊಂಡು ವೆರಿಫೈ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಬಳಿ ಹೊಸ ಆಧಾರ್ ಕಾರ್ಡನ್ನು ಮಾಡಿಸಿಕೊಳ್ಳಲು ಯಾವುದೇ ದಾಖಲಾತಿಗಳು ಇಲ್ಲ ಅಂದರೆ ನೀವು ನಿಮ್ಮ ಹೆಡ್ ಆಫ್ ದ ಫ್ಯಾಮಿಲಿಯ ಆಧಾರ್ ಕಾರ್ಡನ್ನು ಅಪ್ಲೋಡ್ ಮಾಡಬೇಕು ಎಂಬ ಸೂಚನೆಯನ್ನು ಇಲ್ಲಿ ನೀಡಲಾಗಿದೆ ಹೀಗಾಗಿ ನಾವು ಇಲ್ಲಿ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಹೆಚ್ ಓ ಎಫ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಂದರೆ ಹೆಡ್ ಆಫ್ ದ ಫ್ಯಾಮಿಲಿ ಯಾರಿರ್ತಾರೋ ಅವರ ಆಧಾರ್ ಅನ್ನ ಇಲ್ಲಿ ನೀವು ಮುಖ್ಯವಾಗಿ ಅಪ್ಲೋಡ್ ಮಾಡಬೇಕಾಗುತ್ತೆ ಇದರಿಂದ ನಿಮ್ಮ ಮತ್ತು ನೀವು ಪ್ರೆಸೆಂಟ್ ಇರುವ ಅಡ್ರೆಸ್ಸು ಸಂಪೂರ್ಣವಾಗಿ ಇಲ್ಲಿ ನೀವು ಫಿಲ್ ಅಪ್ ಮಾಡುವ ಅವಕಾಶ ಇರುತ್ತೆ ಇದನ್ನ ಅಪ್ ಮಾಡಿದ ನಂತರ ನಿಮ್ಮ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ನಂತರ ನಿಮ್ಮ ನಿಯರ್ ಬೈ ಸಿಟಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಆಧಾರ್ ಸೇವಾ ಕೇಂದ್ರವನ್ನ ಕೂಡ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಇದಾದ ನಂತರ ಕೆಳಗೆ ಕಾಣ್ತಿರುವ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಾವು ಎರಡನೇ ಸ್ಟೆಪ್ ಅನ್ನು ಗಮನಿಸ್ತಾ ಇರಬಹುದು ಬಹಳ ಮುಖ್ಯವಾದ ಸ್ಟೆಪ್ ಅಂತಾನೆ ಹೇಳ್ಬೋದು ಇದು ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ರೆ ಮಾತ್ರ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಪರ್ಸನಲ್ ಡೀಟೇಲ್ಸ್ನ ನಾವು ಇಲ್ಲಿ ಫಿಲ್ ಅಪ್ ಮಾಡಬೇಕಾದ್ರೆ ಮೊದಲನೇದಾಗಿ ಯಾರು ಆಧಾರ್ ಕಾರ್ಡ್ನ ಮಾಡಿಸ್ಲಿಕ್ಕೆ ಇಚ್ಛೆ ಪಡ್ತಿರೋ ಅವರ ಫುಲ್ ನೇಮ್ನ ಹಾಕಬೇಕು ನಂತರ ಅವರ ಡೇಟ್ ಆಫ್ ನ ಹಾಕಬೇಕಾಗುತ್ತೆ ಮತ್ತೆ ಅವರ ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಬಹಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕು ಡೇಟ್ ಆಫ್ ಬರ್ತ್ ಪ್ರೂಫ್ ಅಂತ ಇದೆ ಯಾವ ಪ್ರೂಫನ್ನ ಕೊಟ್ಟರು ನಾವು ಡೇಟ್ ಆಫ್ ಫಿಲ್ ಅಪ್ ಮಾಡ್ಬೋದು ನನ್ನ ಬಳಿ ಯಾವುದೇ ದಾಖಲಾತಿಗಳು ಇಲ್ಲ ಯಾವ ರೀತಿಯಾಗಿ ಅಂದರೆ ನೀವು ಇಲ್ಲಿರುವ ಡಾಕ್ಯುಮೆಂಟ್ಸ್ ಅಲ್ಲಿ ಯಾವುದೇ ದಾಖಲಾತಿಗಳು ನನ್ನ ಬಳಿ ಇಲ್ಲ ಅಂದ್ರೆ ಇಲ್ಲಿ ಕಾಣ್ತಿರುವ ಯಾವುದೇ ದಾಖಲಾತಿಗಳು ನಿಮ್ಮ ಬಳಿ ಇಲ್ಲ ಅಂದ್ರೆ ಬಹಳ ಈಸಿಯಾಗಿ ಕೂಡ ನೀವು ನಿಮ್ಮ ಡೇಟ್ ಆಫ್ ಬರ್ತ್ ನ ಆಧಾರ್ ಕಾರ್ಡ್ ಗೆ ಸೇರಿಸಬಹುದು ಇಲ್ಲಿ ಸರ್ಟಿಫಿಕೇಟ್ ಆಫ್ ಡೇಟ್ ಆಫ್ ಬರ್ತ್ ಇಶ್ಯೂಡ್ ಬೈ ಗ್ರೂಪ್ ಎ ಗೆಜೆಟೆಡ್ ಆಫೀಸರ್ ಆನ್ ಯು ಐ ಡಿ ಐ ಸ್ಟ್ಯಾಂಡರ್ಡ್ ಸರ್ಟಿಫಿಕೇಟ್ ಫಾರ್ಮೆಟ್ ಫಾರ್ ಎನ್ರಾಲ್ಮೆಂಟ್ ಆರ್ ಅಪ್ಡೇಟ್ ಅಂತ ಇದೆ ಅಂದರೆ ಸ್ನೇಹಿತರೆ ಗೆಜೆಟೆಡ್ ಆಫೀಸರ್ ಎ ಗ್ರೂಪ್ನ ಗೆಜೆಟೆಡ್ ಆಫೀಸರ್ ಮೂಲಕ ನೀವು ನಿಮ್ಮ ಡೇಟ್ ಆಫ್ ನ ಸೇರಿಸ್ಕೊಬೋದು ಹೀಗಾಗಿ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲೊಂದು ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ಕೊಳೋಕೆ ಬರುತ್ತೆ ಈ ಕ್ಲಿಕ್ ಹಿಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಇಲ್ಲೊಂದು ಪಿ ಡಿ ಎಫ್ ಫಾರ್ಮೆಟ್ನಲ್ಲಿ ಒಂದು ಫಾರ್ಮೆಟ್ ಡೌನ್ಲೋಡ್ ಆಗುತ್ತೆ ಇದನ್ನು ಓಪನ್ ಮಾಡ್ಕೊಳ್ಳೋಣ ಈ ಸರ್ಟಿಫಿಕೇಟ್ ನ ನೀವು ಪ್ರಿಂಟ್ ತೆಗೆದುಕೊಂಡು ಬಹಳ ಜಾಗರೂಕತೆಯಿಂದ ನೀವು ಇದನ್ನ ಫಿಲ್ಅಪ್ ಮಾಡಬೇಕಾಗತ್ತೆ ಫಿಲ್ ಅಪ್ ಮಾಡಿದ ನಂತರ ಗೆಜೆಟೆಡ್ ಆಫೀಸರ್ನ ಸಹಿ ಕೂಡ ಮಾಡಿಸ್ಕೊಬೇಕಾಗತ್ತೆ ಈ ಫಾರ್ಮೆಟ್ ಹೇಗೆ ಫಿಲ್ಅಪ್ ಮಾಡಬೇಕು ಎಂಬ ಮಾದರಿಯನ್ನ ಈ ಕೆಳಗೆ ಕೊಡಲಾಗಿದೆ ಇದನ್ನ ನೋಡಿಕೊಂಡು ನೀವು ಬಹಳ ಈಸಿಯಾಗಿ ಕೂಡ ಫಾರ್ಮೆಟ್ ನ ಫಿಲ್ಅಪ್ ಮಾಡಬಹುದು ಇದರ ಹಾಗೆ ನಿಮ್ಮ ಇಮೇಲ್ ಐಡಿಯನ್ನ ಎಂಟರ್ ಮಾಡ್ಕೊಳ್ಳಿ ನಂತರ ನೀವು ಯಾರ ಹೆಡ್ ಆಫ್ ದ ಫ್ಯಾಮಿಲಿಯ ಒಂದು ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟರ್ ಮಾಡ್ತಾ ಇದೀರಾ ಅವರ ರಿಲೇಷನ್ಶಿಪನ್ನು ಕೂಡ ಇಲ್ಲಿ ಹಾಕೊಬೇಕಾಗುತ್ತೆ ನಂತರ ಅವರ ಆಧಾರ್ ಕಾರ್ಡ್ ನಂಬರ್ನ ಹಾಕೊಳ್ಳಿ ನಂತರ ಅವರ ನೇಮನ್ನು ಕೂಡ ಎಂಟರ್ ಮಾಡ್ಕೊಳ್ಳಿ ನಂತರ ರಿಲೇಶನ್ಶಿಪ್ ಪ್ರೂಫನ್ನು ಕೂಡ ಎಂಟರ್ ಮಾಡ್ಕೊಬೇಕಾಗುತ್ತೆ ಬಹಳಷ್ಟು ಜನರ ಮನೆಯಲ್ಲಿ ಬಹಳ ಈಸಿಯಾಗಿ ಸಿಗೋ ಡಾಕ್ಯುಮೆಂಟ್ ಅಂದರೆ ರೇಷನ್ ಕಾರ್ಡ್ ನಾನು ಹೀಗಾಗಿ ರೇಷನ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀವಿ ಅಥವಾ ನಿಮ್ ಮನೇಲಿ ಯಾವ್ದಾದ್ರು ರಿಲೇಷನ್ಶಿಪ್ ಹೆಸರು ಇತ್ತು ನಿಮ್ಮ ಜೊತೆಗೆ ಅಂದ್ರೆ ಅದನ್ನ ಕೂಡ ನೀವು ಕ್ಲಿಕ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಬಹುದು ನಂತರ ಅಡ್ರೆಸ್ ಡೀಟೇಲ್ ಅಂತ ಇದೆ ಈ ಕಾಲಮ್ ನಲ್ಲಿ ನಿಮ್ಮ ಸಂಪೂರ್ಣವಾದ ವಿಳಾಸವನ್ನ ಎಂಟರ್ ಮಾಡ್ಕೊಬೇಕಾಗತ್ತೆ ಇದ್ರೆ ಬಹಳ ಮುಖ್ಯವಾಗಿ ಇಷ್ಟನ್ನ ನೀವು ಬಹಳ ಜಾಗರೂಕತೆಯಿಂದ ಫಿಲ್ ಅಪ್ ಮಾಡ್ಬೇಕಾಗತ್ತೆ ಇಷ್ಟನ್ನ ಫಿಲ್ ಅಪ್ ಮಾಡಿದ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರದ ಬೇಜ್ ನಲ್ಲಿ ನಿಮ್ಮ ಸ್ಲಾಟ್ ಅನ್ನ ಬುಕ್ ಮಾಡ್ಕೊಬೇಕಾಗತ್ತೆ ಹೀಗಾಗಿ ನೀವು ಯಾವ ದಿನಾಂಕದಂದು ಆಧಾರ್ ಕೇಂದ್ರಕ್ಕೆ ಆ ದಿನಾಂಕ ಟೈಮಿಂಗ್ಸ್ ನೋಡಿಕೊಂಡು ಅದರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಫ್ರೆಂಡ್ಸ್ ಫೈನಲ್ ಆಗಿ ನಾವು ನಾಲ್ಕನೇ ಸ್ಟೇಜ್ ಗೆ ಬಂದಿವಿ ಇದು ಅಂತಿಮವಾದ ಸ್ಟೇಜ್ ಅಂತ ಹೇಳ್ಬೋದು ಇದರಲ್ಲಿ ನೀವು ಅಪ್ಲಿಕೇಶನ್ ಸಲ್ಲಿಸಿರೋ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿ ಇಲ್ಲಿ ಶೋ ಮಾಡಿರ್ತಾರೆ ಇದನ್ನ ನೀವು ಓದ್ಕೊಬೇಕಾಗುತ್ತೆ ನೋಡ್ತಾ ಇರಬಹುದು ಇಲ್ಲಿ ವೆರಿಫಿಕೇಶನ್ ಟೈಪ್ ಬಂದು ಹೆಡ್ ಆಫ್ ದ ಫ್ಯಾಮಿಲಿ ಬೇಸ್ಡ್ ಅಲ್ಲಿ ನಾವು ಅಪ್ಲಿಕೇಶನ್ ಹಾಕ್ತಾ ಇದೀವಿ ಹೊಸ ಆಧಾರ್ ಪಡೆಯಲು ಇದನ್ನೆಲ್ಲ ನೀವು ಸರಿ ಇತ್ತು ಅಂತಾದ್ರೆ ಹೀಗೆ ಸ್ಕ್ರಾಲ್ ಡೌನ್ ಮಾಡಿ ಸ್ನೇಹಿತರೆ ಇದಾದ ನಂತರ ಫೈನಲ್ ಆಗಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಗೊಂದು ಎಕ್ನಾಲಜ್ಮೆಂಟ್ ಬರುತ್ತೆ ಆ ಎಕ್ನಾಲಜ್ಮೆಂಟ್ನ ಪ್ರಿಂಟ್ ತೆಗೆದಿಟ್ಕೊಳ್ಳಿ ಆ ಎಕ್ನಾಲಜ್ಮೆಂಟ್ ಒಂದಿಗೆ ನೀವು ಯಾವ ಆಧಾರ್ ಕೇಂದ್ರಕ್ಕೆ ಬುಕ್ ಅಪಾಯಿಂಟ್ಮೆಂಟ್ ಮಾಡಿದ್ರೋ ಆ ಆಧಾರ್ ಕೇಂದ್ರಕ್ಕೆ ಆ ಸಮಯ ಮತ್ತು ದಿನಾಂಕದಂತೂ ಹೋದ್ರೆ ಅಲ್ಲಿನ ಆಧಾರ್ ಸಿಬ್ಬಂದಿಗಳು ನಿಮಗೆ ಹೊಸ ಆಧಾರ್ ಕಾರ್ಡ್ ಮಾಡಿಕೊಡುವ ಕೆಲಸವನ್ನ ಮಾಡ್ತಾರೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಏನೇ ಡೌಟ್ಸ್ ಕಳಿದ್ರೆ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಮತ್ತು ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ ನೀವು ಏನಾರ ಡೌಟ್ಸ್ ಕಳೆದ ನನಗೆ ಕ್ವಶನ್ಸ್ ಗಳನ್ನ ಕೇಳಬಹುದು ಹೀಗೆ ಹೆಚ್ಚಿನ ಉಪಯುಕ್ತ ವಿಡಿಯೋಗಳನ್ನು ನೋಡಲು ನಮ್ಮ ಟೆಕ್ನಿಕಲ್ ತಪ್ಪಸ್ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಕಾಣ್ತಿರೋ ಬೆಲ್ಲಾಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ